ಇನ್ನು ನಿವೇದಿತ ಕೂಡ ಈಗ ಬಾತ್ರೂಮಲ್ಲೂ ಕೂಡ ವಿಡಿಯೋ ಮಾಡಿದ್ದಾಳೆ, ಬಾತ್ರೂಮ್ ವಿಡಿಯೋನ ಲೀಕ್ ಆಗಿ ಹೋಗಿದೆ ಅಂತಲೇ ಹೇಳ್ಬೋದು. ಹೌದು, ಸದ್ಯ ವಾಣಿ ಎಂಬುವಳ ಜೊತೆ ಈ ಇನ್ನೇನು ಕೂಡ ಸಾಕಷ್ಟು ವಿಡಿಯೋಗಳನ್ನು ಮಾಡಿದರು. ಆದರೆ ಈ ಬಾರಿ ನಟಿಗರು ಸಾಕಷ್ಟು ಬೈತಿದ್ರು, ಮಾತಾಡ್ತಿದ್ರು ಅನ್ನೋ ಕಾರಣದಿಂದನೇ ಈ ಬಾರಿ ನಾನು ಇನ್ನೊಂದು ಕೈ ಮೇಲಂತ ಹೇಳಿ ಈಗ ಬಾತ್ರೂಮ್ನಲ್ಲಿ ಕೂಡ ವಿಡಿಯೋ ಮಾಡಿದ್ದಾಳೆ. ಇದೇ ಕಾರಣಕ್ಕಾಗಿ ನೀನು ಗಂಡನನ್ನು ಬಿಟ್ಟಿದ್ದ, ಈ ಚಂಗ್ಲಾಟಗಳು ಆಡೋದಕ್ಕೆ ಆಗಲ್ಲ ಅಂತಲೇ ಬಿಟ್ಟಿರೋದ ಅಂತ ಹೇಳಿ ಸಾಕಷ್ಟು ಜನ ಕ್ಯಾಕರ್ಸಿ ಹೋಗುತ್ತಿದ್ದಾರೆ. ಇನ್ನು ಕಮೆಂಟ್ ಬಾಕ್ಸಲ್ಲಂತೂ ಬೇಕಾದಷ್ಟು ಹಾಕಿ ಕೆಟ್ಟದಾಗೆ ಬೈದಿದ್ದಾರೆ. ಒಂದೇ ಒಂದು ಕಮೆಂಟಲ್ಲೂ ಕೂಡ ಒಳ್ಳೆ ಕಮೆಂಟ್ ಬಂದಿಲ್ಲ. ಅಲ್ಲಿ ಅರೆಬೆತ್ತಲಾಗಿ ಕುಡಿದಿದ್ದಾರೆ ಇವರಿಬ್ಬರು ಸಹ ಅಂತ ಹೇಳ್ಬೋದು. ಆದರೆ ನಿವೇದಿತ ಕೂಡಗೆ ಈ ಥರ ಆಟಗಳು ಆಡೋದಕ್ಕೆ ನೀನು ಗಂಡನ ಬಿಟ್ಟಿದ್ದು ಅಂತ ಹೇಳಿ ಸಾಕಷ್ಟು ಜನ ನಟಿಗರು ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಿವೇದಿತ ಕೂಡ ಮತ್ತಷ್ಟು ಹೆಚ್ಚಾಗಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಈ ಹಿಂದಿನ ಸಾಕಷ್ಟು ವಿಡಿಯೋಗಳನ್ನು ಇದೇ ಥರ ಬಿಡ್ತಿದ್ರು, ಆದರೆ ಬಾತ್ರೂಮ್ಗೆ ಹೋಗಿ ಮಾಡೋ ಲೆವೆಲ್ಗಿರಲಿಲ್ಲ. ಆದರೆ ಈ ಬಾರಿ ಬಾತ್ರೂಮಲ್ಲೇ ಹೋಗಿ ವಿಡಿಯೋವನ್ನು ಬಿಟ್ಟಿದ್ದಾರೆ. ನಿಜಕ್ಕೂ ಇದು ದೊಡ್ಡ ಮಟ್ಟಿಗೆ ಶಾಕಿಂಗ್ ಅಂತಲೇ ಕೂಡ ಹೇಳ್ಬೋದು. ಆ ನಿವೇದಿತ ಗೌಡ ಏನು ಸಹ ತೋರಿಸೋದಕ್ಕೆ ಅಥವಾ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಇಲ್ಲಿ ಅಂತ ಗೊತ್ತಾಗ್ತಿಲ್ಲ. ಆದರೆ ನಿವೇದಿತ ಗೌಡ ಆಟ ಅಂತೂ ದಿನದಿಂದ ದಿನಕ್ಕೆ ಭಾಳ ಜೋರಾಗಿ ನಡೀತದೆ. ನಟಿಗರ ಕಮೆಂಟ್ಸ್ಗಳಂತೂ ಮತ್ತಷ್ಟು ಜೋರಾಗೇ ಇದೆ ಅಂತಲೇ ಕೂಡ ಹೇಳ್ಬೋದು. ಆಗ ನೀವೇನಂತರ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ.